ಹಾಯ್, ಎಲ್ರಿಗೂ ನಮಸ್ಕಾರ. ಒಂದು ದುಃಖ ತಪ್ಪದ ವಿಷಯ, ನಾವು ಅಂಬಿಯನ್ನು ಕಳ್ಕೊಂಡು ಎಲ್ರಿಗೂ ಗೊತ್ತಿರೋ ವಿಷಯನೇ. ನಮ್ಮ ಕನ್ನಡ ಫಿಲಮ್ ಇಂಡಸ್ಟ್ರಿಗೆ, ನಮ್ಮ ಕರ್ನಾಟಕಕ್ಕೆ ಒಂದು ಸೂತ್ಕದ ಛಾಯೆ ಅನ್ಬೋದು. ಏನೇ ಆಗಲಿ, ಅಂಬಿಯಣ್ಣ ಅವರ ಆತ್ಮಕ್ಕೆ ಶಾಂತಿ ಸಿಗಲಿ. ಮತ್ತು ಹುಟ್ಟಿ ಬನ್ನಿ ಅಂಬಿಯಣ್ಣ. ನಾನಿವಾಗ ಈ ವಿಡಿಯೋ ಅಪ್ಲೋಡ್ ಮಾಡ್ತಾ ಇರೋ ವಿಷಯ ಏನಪ್ಪ ಅಂದರೆ, ಬೆಳೆಯೋರನ್ನ ಕಂಡ್ರೆ ತುಂಬ ಜನ ಒಕ್ಕೊಳ್ಳೋರು ಇರ್ತಾರೆ, ಅದರಲ್ಲಿದ್ದಾರೆ, ಹೇಳ್ತೀನಿ ಅದು ಅಂತ. ಸೊ ನಿನ್ನೆ ಯಶಣ್ಣ ಅಂಬಿಯಣ್ಣ ಎಕ್ಸ್ಪೈರ್ಡ್ ಆದಾಗ ಯಶಣ್ಣ ಅವ್ರ ಮನೇಲೇ ಇದ್ದು ಎಲ್ಲ ಕರೆಗಳನ್ನ ಅವರೇ ನೋಡಿಕೊಂಡ್ರು. ಜೊತೆಗೆ ಮೊಬೈಲಲ್ಲಿ ವಿಡಿಯೋ ಕಾಲ್ ಮಾಡಿದ್ರು. ವಿಡಿಯೋ ಕಾಲ್ ಮಾಡಿ ರಾಧಿಕಾ ಪಂಡಿತ್ ಮೇಡಮ್ ಬರೋಕ್ಕಾಗಲ್ಲ ಅನ್ನೋ ಒಂದು ರೀಸನ್ಗೋಸ್ಕರ ವಿಡಿಯೋ ಕಾಲ್ ಮೂಲಕ ಅವ್ರನ್ನ ಅಂತಿಮ ದರ್ಶನ ಮಾಡಿಸಿದ್ರು. ಅದು ಬಿಟ್ಟು ಅವರು ಮೊಬೈಲ್ನಲ್ಲಿ ವಿಡಿಯೋ ರೆಕಾರ್ಡ್ ಮಾಡ್ತಾ ಇರೋದಾಗಲಿ, ಫೋಟೋ ಅಲ್ಲ, ಅವ್ರು ವಿಡಿಯೋ ರೆಕಾರ್ಡ್ ಆಗಲಿ ಫೋಟೋ ತೆಗಿಯೋದಾಗಲಿ ಮಾಡ್ತಾ ಇರಲಿಲ್ಲ. ರಾಧಿಕಾ ಪಂಡಿತ್ ಮೇಡಮ್ ಬರೋಕ್ಕಾಗಲ್ಲ ಅನ್ನೋ ಒಂದು ರೀಸನ್ಗೋಸ್ಕರ ವಿಡಿಯೋ ಕಾಲ್ ಮಾಡಿ ಅವ್ರನ್ನ ಅಂತಿಮ ದರ್ಶನ ಮಾಡಿಸಿದ್ರು ವಿಡಿಯೋ ಕಾಲ್ ಮೂಲಕ. ಅದು ಬಿಟ್ಟರೆ ಯಾವ ಉದ್ದೇಶನೂ ಇರಲಿಲ್ಲ. ಈ ಕಿರಿಕ್ ಮಗ ಮತ್ತು ಟ್ರೋಲ್ ಕಿರಾತಕ ಪೇಜ್ನವರು ಇದನ್ನೇ ಒಂದು ವಿಷಯ ಅಂತ ಇಟ್ಕೊಂಡು ಯಶ್ ಅವ್ರಿಗೆ ಬುದ್ಧಿ ಇಲ್ವಾ, ವಿಡಿಯೋ ರೆಕಾರ್ಡ್ ಮಾಡ್ತಾ ಇದ್ದಾರೆ, ಜೊತೆಗೆ ಫೋಟೋ ತೆಗಿತಾ ಇದ್ದಾರೆ ಅಂತ ಕಳಿಸಿದ್ರು. ಯಾವುದೇ ಒಂದು ವಿಷಯದ ಬಗ್ಗೆ ಟ್ರೋಲ್ ಮಾಡೋದಕ್ಕಿಂತ ಮುಂಚೆ ದಯವಿಟ್ಟು ಆ ವಿಷಯದ ಪೂರ್ವಪರ ತಿಳ್ಕೊಂಡು ಟ್ರೋಲ್ ಮಾಡಿ. ಒಂದು ಗಾದೆ ಇದೆ, ಪ್ರತ್ಯಕ್ಷವಾಗಿ ಕಂಡು ಪ್ರಮಾಣಿಸಿ ನೋಡು ಅಂತ. ಆ ವಿಷಯ ಏನು, ರೀಸನ್ ಏನು ಅನ್ನೋದ ತಿಳ್ಕೊಂಡು ಟ್ರೋಲ್ ಮಾಡಿ. ನೀವು ಟ್ರೋಲ್ ಮಾಡಿ ಬೇಡ ಅಂತ ಹೇಳ್ತಾ ಇಲ್ಲ, ಟ್ರೋಲ್ ಮಾಡೋದಕ್ಕಿಂತ ಮುಂಚೆ ಇರೋ ವಿಷಯ ನಿಜಾಂಶ ಸತ್ಯಾಂಶ ಏನು ಅಂತ ತಿಳ್ಕೊಂಡು ಟ್ರೋಲ್ ಮಾಡಿ. ಅದು ಆ ವಿಷಯ ನಿಜ ಆಗಿದ್ದು ಕರೆಕ್ಟ್ ಆಗಿದ್ರೆ ನಾವು ಸಪೋರ್ಟ್ ಮಾಡ್ತೀವಿ. ಅದು ಬಿಟ್ಟು ಇಂಥ ಸಣ್ಣ ಪುಟ್ಟ ವಿಷಯಕ್ಕೆಲ್ಲ ವಿಡಿಯೋ ರೆಕಾರ್ಡ್ ಮಾಡ್ತಾ ಇದ್ದಾರೆ, ಒಂದು ಸಾವಾಗಿರೋ ಮನೇಲಿ ಹೆಂಗಿರ್ಬೇಕು ಅಂತ ಗೊತ್ತಿಲ್ಲ ಅಂತ ನೀವು ಹೇಳ್ಕೊಡೋದು ಬೇಕಾಗಿಲ್ಲ. ಅವ್ರಿಗೆ ಹೆಂಗಿರ್ಬೇಕು ಅಂತ ಅವ್ರಿಗೆ ಗೊತ್ತು, ಅವ್ರಿಗೆ ಇರೋ ಅವ್ರು ಯಾವ ರೀತಿ ಇರಬೇಕು ಅನ್ನೋದಕ್ಕೆ ಗೊತ್ತಿರೋದಕ್ಕೆ ಅವ್ರು ಈ ಮಟ್ಟಕ್ಕೆ ಈ ಲೆವೆಲ್ಗೆ ಬೆಳೆದಿರೋದು. ಅದು ನಿಮ್ಮ ಹತ್ರ ಯಶಣ್ಣ ಹೇಳಿಸಿ ಕಲ್ತ್ಕೊಳ್ಳೋ ಅಗತ್ಯ ಇಲ್ಲ. ಟ್ರೋಲ್ ಮಾಡೋಕ್ಕಿಂತ ಮುಂಚೆ ಆ ವಿಷಯದ ಪೂರ್ವಪರ ತಿಳ್ಕೊಂಡು ಟ್ರೋಲ್ ಮಾಡಿ ಅಂತ ಹೇಳ್ತೀನಿ. ಈಗ ಸದ್ಯಕ್ಕೆ ನನ್ನ ಪ್ರಕಾರ, ನಾನು ಚೆಕ್ ಮಾಡಿದ ಪ್ರಕಾರ, ಫೇಸ್ಬುಕ್ಕಲ್ಲಿ ಕಿರಿಕ್ ಮಗ ಕಿರಿಕ್ ಮಗ ಪೇಜ್ ಅವರು ಆ ಫೋಟೋ ರಿಮೂವ್ ಮಾಡಿದ್ದಾರೆ, ನನಗೆಲ್ಲೂ ಸಿಗಲಿಲ್ಲ. ಇನ್ನು ಟ್ರೋಲ್ ಕಿರಾತಕ ಪೇಜಲ್ಲಿ ಹಾಗೆ ಇದೆ. ದಯವಿಟ್ಟು ಆ ಫೋಟೋನ ರಿಮೂವ್ ಮಾಡಿ. ಅಡ್ಮಿನ್ ಯಾರೇ ಆಗಿರ್ಬೋದು, ನನಗೆ ಅದು ಬೇಕಾಗಿಲ್ಲ. ಅಡ್ಮಿನ್, ಇದು ನೀವು ವಾರ್ನಿಂಗ್ ಅಂತನಾದ್ರು ತಿಳ್ಕೊಳ್ಳಿ, ಏನಾದ್ರು ತಿಳ್ಕೊಳ್ಳಿ. ದಯವಿಟ್ಟು ಆ ಫೋಟೋನ ರಿಮೂವ್ ಮಾಡಿಸಿ, ರಿಮೂವ್ ಮಾಡಿಸಿ. ಇಷ್ಟೇ ಕೇಳ್ಕೊಳ್ಳೋದು ನಾನು. ಸೊ ನೀವು ಟ್ರೋಲ್ ಮಾಡೋದಕ್ಕಿಂತ ಮುಂಚೆ ವಿಷಯ ಏನು ಅಂತ ಆದರೆ ಪೂರ್ವಪರ ತಿಳ್ಕೊಂಡು ಟ್ರೋಲ್ ಮಾಡಿ. ಥ್ಯಾಂಕ್ ಯು, ಧನ್ಯವಾದಗಳು.